ಧ್ರುವ ಸರ್ಜಾ ಮೊದಲ ಬಾರಿಗೆ ಒಂದೇ ಏಟಿಗೆ ಎರಡು ಸಿನಿಮಾವನ್ನ ಮಾಡಿ ಮುಗಿಸುತ್ತಾರೆ. ಅದು ಕೂಡ ಈ ಎರಡು ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳೇ ಅನ್ನೋದು ವಿಶೇಷ. ಆದರೆ ಈಗ ಈ ಎರಡು ಬಿಗ್ ಪ್ರಾಜೆಕ್ಟ್ಗಳು ಕುಂಬಳಕಾಯಿ ಒಡೆದು ಚಿತ್ರ ಮಂದಿರಗಳತ್ತ ದೃಷ್ಟಿ ನೆಟ್ಟಿವೆ. ಈ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಪೈಕಿ ಮಾರ್ಟಿನ್ ಮೊದಲು ಅನೌನ್ಸ್ ಆಗಿತ್ತು. ಇದರ ಟೀಸರ್ ಕೂಡ ಅದ್ದೂರಿಯಾಗಿಯೇ ಇತ್ತು. ಇದಾದ ಬಳಿಕ ಜೋಗಿ ಪ್ರೇಮ್ ಜೊತೆಗಿನ ಕೆಡಿ ಸಿನಿಮಾ ಅನೌನ್ಸ್ ಆಗಿತ್ತು. ಆದರೆ ಮಾರ್ಟಿನ್ ಚಿತ್ರೀಕರಣ ಇನ್ನೂ ನಡೀತಾ ಇರಬೇಕಾದ್ರೆ ಕೆಡಿ ಸಿನಿಮಾ ಕಂಪ್ಲೀಟ್ ಆಗಿ ತೆರೆಗೆ ಬರಲು ಸಜ್ಜಾಗಿತ್ತು. ಹಾಗಾಗಿ ಯಾವ ಚಿತ್ರ ಮೊದಲು ರಿಲೀಸ್ ಆಗುತ್ತೆ ಎನ್ನುವುದೇ ಇದೀಗ ಗೊಂದಲವನ್ನ ಮೂಡಿಸಿದೆ. ಮಾರ್ಟಿನ್ 240 ದಿನಗಳ ಕಾಲ ಶೂಟಿಂಗ್ ಮಾಡಿ ಇದೀಗ ಕಂಪ್ಲೀಟ್ ಆಗಿದೆ. ಚಿತ್ರದ ಬಜೆಟ್ ಕೂಡ ಅಂದುಕೊಂಡಂತಕ್ಕಿಂತ ದುಪ್ಪಟ್ಟಾಗಿದೆ. ಮೊದಲು ಈ ಸಿನಿಮಾಗೆ 35-40 ಕೋಟಿ ಬಜೆಟ್ ನಿಗದಿ ಮಾಡಿಕೊಳ್ಳಲಾಗಿತ್ತಂತೆ. ಆದರೆ ದಿನ ಕಳೆದಂತೆ ಇದು ಹೆಚ್ಚಾಗ್ತಾ ಹೋಗಿದೆ. ಪ್ಯಾನ್ ಇಂಡಿಯಾ ಎಂದುಕೊಂಡು ನಿರ್ಮಿಸಿದ ಸಿನಿಮಾ ಆದ್ದರಿಂದ ಇದರ ವೆಚ್ಚವೂ ಕೂಡ ಹೆಚ್ಚಾಗಿದೆ. ಸಿನಿಮಾ ಮುಗಿಯುವ ಹೊತ್ತಿಗೆ ಸುಮಾರು 80-90 ಕೋಟಿ ಬಜೆಟ್ ಆಗಿದೆ ಅಂತ ನಿರ್ದೇಶಕ ಎಪಿ ಅರ್ಜುನ್ ಹೇಳಿಕೊಂಡಿದ್ದಾರೆ. ಮಾರ್ಟಿನ್ ಚಿತ್ರಕ್ಕಾಗಿ 18-20 ಸೆಟ್ಗಳನ್ನು ನಿರ್ಮಿಸಲಾಗಿತ್ತಂತೆ. ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣ ಮುಕ್ತಾಯವಾಗುವ ಹೊತ್ತಿಗೆ 52 ದಿನಗಳು ಕಳೆದು ಹೋಗಿತ್ತಂತೆ. ಈ ಎಲ್ಲ ಕಾರಣಗಳಿಂದ ಈ ಸಿನಿಮಾದ ಬಜೆಟ್ ಮತ್ತು ಸಮಯ ಎರಡೂ ಜಾಸ್ತಿ ಆಗಿದೆ ಎನ್ನುವುದು ಚಿತ್ರತಂಡದ ಮಾತು. ಮತ್ತೊಂದು ಕಡೆ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಈ ಮೊದಲೇ ಚಿತ್ರೀಕರಣ ಮುಗಿಸಿದ್ದು ಮಾರ್ಟಿನ್ಗೂ ಮೊದಲೇ ತೆರೆಗೆ ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಕೆಡಿ ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಇನ್ನೇನು ಪ್ರಮೋಷನ್ ಕೆಲಸ ಶುರು ಮಾಡಲು ಸಜ್ಜಾಗಿದೆ. ಧ್ರುವ ನಟನೆಯ ಈ ಎರಡು ಸಿನಿಮಾಗಳಲ್ಲಿ ಯಾವುದು ಮೊದಲು ರಿಲೀಸ್ ಆಗಬೇಕು ಅನ್ನೋದನ್ನ ಧ್ರುವ ಸರ್ಜಾ ನೇತೃತ್ವದಲ್ಲೇ ಎರಡು ಚಿತ್ರ ತಂಡಗಳು ಕುಳಿತು ಮಾತನಾಡಿ ಒಂದು ನಿರ್ಧಾರಕ್ಕೆ ಬರಲಿವೆ. ಕೆಡಿ ಮತ್ತು ಮಾರ್ಟಿನ್ ಎರಡು ಸಿನಿಮಾಗಳ ಪೈಕಿ ಮಾರ್ಟಿನ್ ಬಜೆಟ್ ಹೆಚ್ಚಾಗಿದೆ. ಅಲ್ಲದೆ ಈ ಚಿತ್ರಕ್ಕೆ ಇನ್ನು ಹೆಚ್ಚಿನ ಪ್ರಚಾರದ ಅವಶ್ಯಕತೆ ಇದೆ. ಹಾಗಾಗಿ ಕೆಡಿ ಸಿನಿಮಾಗೆ ಮಾರ್ಟಿನ್ ದಾರಿ ಮಾಡಿಕೊಡುವ ಸಾಧ್ಯತೆಗಳಿವೆ. ಅಲ್ಲದೆ ಧ್ರುವ ಸರ್ಜಾ ಕೂಡ ಮೊದಲು ಕೆಡಿ ತೆರೆಗೆ ಬಂದ್ರೆ ಒಳ್ಳೆದು ಎನ್ನುವ ನಿರ್ಧಾರಕ್ಕೆ ಬಂದಂತಿದೆ. ಹಾಗಾಗಿ ಕೆಡಿ ಮಾರ್ಟಿನ್ಗೂ ಮೊದಲು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ. ಧ್ರುವ ಸರ್ಜಾ ಒಂದು ಸಿನಿಮಾದ ನಂತರ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ತುಂಬಾನೇ ಗ್ಯಾಪ್ ತೆಗೆದುಕೊಳ್ತಾರೆ ಎನ್ನುವ ಮಾತಿದೆ. ಇದುವರೆಗೂ ಧ್ರುವ ನಟಿಸಿರುವ ಸಿನಿಮಾಗಳ ನಡುವೆ 1 ವರ್ಷ 2 ವರ್ಷ 3 ವರ್ಷ ಅಂತರ ಇದೆ. ಮೊದಲ ಸಿನಿಮಾ ಅದ್ದೂರಿ 2012 ಬಿಡುಗಡೆಯಾದ್ರೆ ಎರಡನೇ ಚಿತ್ರ ಬಹದ್ದೂರ್ 2014 ತೆರೆಗೆ ಬಂದಿತ್ತು. ಮೂರನೇ ಸಿನಿಮಾ ಭರ್ಜರಿ 2017 ರಿಲೀಸ್ ಆಗಿತ್ತು. ಇನ್ನು 2021 ಬಿಡುಗಡೆಯಾಗಿದ್ದ ಪೊಗರು ಇವರ 4ನೇ ಹಾಗೂ ಕೊನೆಯ ಸಿನಿಮಾ ಆಗಿತ್ತು. ಈ ರೀತಿ ವರ್ಷಾನುಗಟ್ಟಲೆ ಗ್ಯಾಪ್ ಕೊಡ್ತಾ ಇದ್ದ ನಟ ಮೊದಲ ಬಾರಿಗೆ ಒಟ್ಟಿಗೆ ಎರಡು ಸಿನಿಮಾಗಳನ್ನ ಅನೌನ್ಸ್ ಮಾಡಿಬಿಟ್ಟಿದ್ರು. ಈಗ ಮಾರ್ಟಿನ್ ಮತ್ತು ಕೆಡಿ ಸಿನಿಮಾಗಳು ಕಂಪ್ಲೀಟ್ ಆಗಿ ಬಿಡುಗಡೆಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದೆ. ಕೆಡಿಯಲ್ಲಿ ಅದ್ದೂರಿ ತಾರಾಗಣವಿದ್ದು ಧ್ರುವ ಸರ್ಜಾ ಅಣ್ಣನಾಗಿ ಮೊದಲ ಬಾರಿಗೆ ಮಾಸ್ ಅವತಾರದಲ್ಲಿ ರಮೇಶ್ ಅರವಿಂದ್ ಕಾಣಿಸಿಕೊಳ್ತಾ ಇದ್ದಾರೆ. ರಮೇಶ್ ಅವರ ಕೈಗೆ ಪ್ರೇಮ್ ಲಾಂಗ್ ಕೊಟ್ಟಿರೋದು ಕುತೂಹಲವನ್ನ ಮೂಡಿಸಿದೆ. ಮತ್ತೊಂದು ಕಡೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಬಾಲಿವುಡ್ ನ ಖಳನಾಯಕ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಕೂಡ ತಾರಾ ಬಳಗದಲ್ಲಿದ್ದಾರೆ. ಕೆಜಿಎಫ್ ಬಳಿಕ ಸಂಜೀವ್ ಬಾಬಾ ಮತ್ತೊಂದು ವಿಲನ್ ಆಗಿ ಗರ್ಜಿಸಲಿದ್ದಾರೆ. ಕೆಡಿ ಸಿನಿಮಾ ಮೂಲಕ ಪ್ರೇಮ್ 1968-1978 ನಡುವೆ ನಡೆದ ಕೆಲವು ನೈಜ ಘಟನೆಗಳನ್ನ ಹೇಳೋದಕ್ಕೆ ಹೊರಟಿದ್ದು ಈ ರೆಟ್ರೋ ಸಿನಿಮಾ ನಿರೀಕ್ಷೆಯನ್ನ ಮೂಡಿಸಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಅದಕ್ಕೆ ತಕ್ಕಂತೆ ಸ್ಟಾರ್ ಕಾಸ್ಟ್, ಮೇಕಿಂಗ್, ಪ್ರಮೋಷನ್ ಎಲ್ಲವೂ ಕೂಡ ಆಗಿರಲಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರೇಮ್ ಈ ಚಿತ್ರವನ್ನ ಹೇಗೆಲ್ಲ ಪ್ರಚಾರ ಮಾಡಿ ತಲುಪಿಸ್ತಾರೆ ಅನ್ನೋದು ಕೂಡ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಮೂಡಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.